ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಇವತ್ತೂ ಕೂಡ ಸದನದಲ್ಲಿ ಸದ್ದು ಮಾಡಲಿದೆ. ನಿನ್ನೆಯಷ್ಟೇ ವಿಷಯ ಪ್ರಸ್ತಾಪ ಮಾಡಿ ಧರಣಿ ಮಾಡಿರುವಂತಹ ಕಾಂಗ್ರೆಸ್ನ ಶಾಸಕರು ಇವತ್ತು ಧರಣಿಯನ್ನ ಮುಂದುವರೆಸಲು ತೀರ್ಮಾನಿಸಿದ್ದಾರೆ. ನಿರ್ಭಯಾ ಪ್ರಕರಣದ ತೀರ್ಪಿನಂತೆ ರಮೇಶ್ ಜಾರಕಿಹೊಳಿ ಮೇಲೆ ಪ್ರಕರಣ ದಾಖಲಿಸಬೇಕು. ಇಡೀ ಪ್ರಕರಣದ ಬಗ್ಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಉಸ್ತುವಾರಿಯಲ್ಲಿ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ. ಇದೇ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಹೋರಾಟ ಮುಂದುವರೆಸಲು ಕಾಂಗ್ರೆಸ್ ತೀರ್ಮಾನ ಮಾಡಿರೋದ್ರಿಂದ ಸಹಜವಾಗಿಯೇ ಸದನದ ದಿಕ್ಕು ತಪ್ಪೋದು ಗ್ಯಾರಂಟಿ. ಈ ಬೇಡಿಕೆಯಿಂದ ಹಿಂದೆ ಸರಿಯಲು ಕಾಂಗ್ರೆಸ್ ನಿರಾಕರಿಸಿರೋದ್ರಿಂದ ಸುಗಮ ಕಲಾಪ ಕಷ್ಟವಾಗಲಿದೆ. ಈ ಮಧ್ಯೆ ಕಲಾಪದಲ್ಲಿ ಧರಣಿ ಮುಂದುವರಿಸುವ ಸಂಬಂಧ ಚರ್ಚಿಸಲು ಬೆಳಗ್ಗೆ 10 ಗಂಟೆಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕರ ಸಭೆ ನಡೆಯಲಿದೆ. ಇವತ್ತು ಸದನದಲ್ಲಿ ಸಿಡಿ ಕಂಪನ ಗ್ಯಾರಂಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.